ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮಿನ್ ಶೇಖ್. ಪುರಸಭೆಯಲ್ಲಿ ನಡೆದಿರುವ ಅವ್ಯವಹಾರ ಖಂಡಿಸಿ ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆಯಲ್ಲಿ ಬಿಲ್ ಕಲೆಕ್ಟರ್ ಭೀರಪ್ಪ ಅವ್ಯವಹಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇನ್ನು ವಸತಿ ಯೋಜನೆಯಡಿಯಲ್ಲಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ. ಅದಕ್ಕಾಗಿ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ನಾವಂತು ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದು ವೀರಪ್ಪ ಶೆಟ್ಟಿಪ್ಪಳನ್ನಂತ ಒಬ್ಬ ಬಿಲ್ ಕಲೆಕ್ಟರ್ ಇಡೀ ಮುನ್ಸಿಪಾಲ್ಟಿಯೇ ಲೂಟಿ ಹೊಡೆದ. ಒಂದೇ ಜವಾಬ್ದಾರಿ ಬಿಲ್ ಕಲೆಕ್ಟರ್ ಮಾಡೋದು ಒಂದೇ ಜವಾಬ್ದಾರಿ ಇಲ್ಲ. ಅವಂಗ ಎಲ್ಲ ಜಿ ಟಿ ಎಸ್ ಅವು ಇವು ಆಸ್ಪತ್ರೆ ಮನೆಗಳು ಎಲ್ಲ ಜವಾಬ್ದಾರಿ ನಾವು ಕೊಟ್ಟು ಲಂಚ ಅವತಾರ. ಯಾರು ಹಣ ಕೊಡ್ತಾರೋ ಅವ್ರಿಗೆ ಅಷ್ಟೇ ಜಿ ಟಿ ಎಸ್ ಸಕ್ಸಸ್ಫುಲ್. ಹಣ ಯಾರು ಕೊಡೋದಿಲ್ಲ ಅವ್ರಿಗೆ ಸಕ್ಸಸ್ಫುಲ್ ಇಲ್ಲ. ಅಂತ ಸುಮಾರು ಬಸವನ ಬಾಗಿಲು ಪಟ್ಟಣದ ಸುಮಾರು 23 ವಾರ್ಡ್ಗಳಲ್ಲಿ ಭ್ರಷ್ಟಾಚಾರ ತಾಂಡವಾಗ್ಯದ. ಹಿಂದೆ ನಿವೇಶನ ಹಕ್ಕುಪತ್ರಗಳ ಕೊಟ್ಟಾರಲ್ಲ, ಅವು ಕೊಟ್ಟು ಪ್ರಾಮಾಣಿಕವಾಗಿ ನೀವು ಕೊಟ್ಟಂಥವ್ರಿಗೆ ನಿವೇಶ
ಜೋಡಿ ಪುರಸಭೆ ಅಧಿಕಾರಿಗಳಿಗೆ ಯಾಕೆ ಬೇಕು? ಅದು ಒಂದೇ ಸಾಕು, ಸರ್ಕಾರಿ ಕಡತಗಳನ್ನ ದುಡುಗ್ ಮಾಡಕತ್ತಂತೆ. ಏನು ಮುಖ್ಯಾಧಿಕಾರಿಗಳು ಕೊಟ್ಟಾರ, ಆ ಮುಖ್ಯಾಧಿಕಾರಿಗಳಿಂದಲೇ ಅವನ ಅನಾಮತುಗೊಳಿಸ್ಬೇಕಾಗಿತ್ತು. ಅವ ಏನ್ ಮಾಡ್ಬಿಟ್ಟಾರ, ಎಲ್ಲಿ ಬೇಕಲ್ಲಿ ಇವ್ರು ಲಂಚ ತವರ ತಾಂಡ ಆಡಕತ್ತದ. ಗಂಟಾಗೋಜಿ ಹೇಳ್ತೀನಿ, ಇಲ್ಲಿ ಯೋಜನಾ ಅಧಿಕಾರಿಗಳಗ ಪ್ರತಿ ತಿಂಗಳ ಕೂಡ ಇಲ್ಲಿ ಲಂಚ ಭ್ರಷ್ಟಾಚಾರ ಇಲ್ಲಿ ಹೆಚ್ಚಾಗ್ಯದ. ಇಲ್ಲಿ ಹೆಚ್ಚಾಗಿದ್ದಕ್ಕೆ ಎಲ್ಲಾ ಪುರಸಭೆಗೊಳಗ ಎಲ್ಲಾ ಕಡೆನೂ ಅನ್ಯಾಯ ಆಗತ್ತವು. ಅದಕ್ಕೆ ಈ ತರ ಆಗ್ಬಾರ್ದು. ಮತ್ತ ಅದು ಆದ ಬಳಿಕ ತನಿಖಾ ತಂಡ ಏನ್ ಮಾಡಿದ್ರು, ಸುರುಕೋಡವ್ರಿಗೆ ಬಂದ್ ಭೇಟಿಯಾದ್ರಿ, ಪಯ್ಯಾದ ಕಲಾವಿದ ಅವರು, ಮಡಿವಾಳ ಅವರು, ನಾನು ಬಂದ್ ಭೇಟಿಯಾಗಿ ತನಿಖಾ ತಂಡದವ್ರಿಗೆ ಭೇಟಿ ಆದಾಗ, ಇವರಿಗೆ ಸುರುಕೋಡವ್ರಿಗೆ ಭೇಟಿ ಆದಾಗ ತನಿಖಾ ತಂಡ ರಚನೆ ಮಾಡಿದ್ರು. ನೋಡಿ ಅಲ್ಲಿ ತನಿಖಾ ತಂಡ ಹೆಂಗ್ ರಚನೆ ಮಾಡ್ತಾರ, ವಸತಿಗೆ ಆಗಿ ಒಂದು ತನಿಖಾ ತಂಡ ಐತಿ, ಅದಕ್ಕೆ ಒಂದು ನಿಗಮ ಐತಿ. ಅಂತವ್ರ ಹಾಕದ್ ಬಿಟ್ಟು SDC ಹಾಕಿದ್ಯಾ, FDC ಹಾಕಿದ್ಯಾ, ಇವರೆಲ್ಲ ತನಿಖೆ ಮಾಡೋರು ಯಾರು? ತುಡುಗು ಮುತ್ತವ್ರು. ಇವರು ತುಡುಗು ಮುತ್ತವ್ರ ತನಿಖಾ ತಂಡ ಆದೇಶ ಮಾಡಿದ್ರು. ಇವರು ತನಿಖಾ ತಂಡ ಆದೇಶ ಮಾಡಿದ್ರು ಮಾಡ್ಲಿ, ಮುಂದೆ ನಾವು ಕರ್ನಾಟಕ ರಕ್ಷಣಾ ವೇಗದವರು ಯಾತ್ಯಾತಿನೂ ತೋರಿಸ್ತೇವೆ, ಅದನ್ನು ಚಾಲೆಂಜ್ ಮಾಡಿದೇವೆ. ಆದ್ರ ಇವರು 21/6/2023 ಅಂತ ತನಿಖಾ ತಂಡ ರಚನೆ ಮಾಡಿದ್ರು. ವರದಿ ಸಲ್ಲಿಸೋ ದಿನಾಂಕ 7/7/2023 ಒಳಗ ಇವ್ರು ತನಿಖೆ ಮಾಡಿ ವರದಿ ಸಲ್ಲಿಸಬೇಕು. ನೋಡ್ರಿ ಯಾರು? ಅನಿಲ್ ಕುಮಾರ್, ಇದು ಮುದುವಾದಿ ಸಹಾಯಕ ವಿಜಯಪುರ, ಪ್ರವೀಣ್ ಸೋನಾರಿ, ಇವರು ಪುರಸಭೆ ಮುಖ್ಯ ಅಧಿಕಾರಿಗಳು, ಇವರೆಲ್ಲ ತನಿಖೆ ಮಾಡೋರಿ. ಇಲ್ಲಿ ನೋಡ್ರಿ ಸುರೇಶ್ ಅರ್ನಾಳ SDC ವಿಜಯಪುರ ಮಹಾನಗರ ಪಾಲಿಕೆ, ಮತ್ತ ಅಜಿತ್ ಕುಮಾರ ಇವರು ಮಹಾನಗರ ಪಾಲಿಕೆ SDC, ಇಂಥವ್ರೆಲ್ಲ ಏನ್ ತನಿಖೆ ಮಾಡೋರಿ. ಇವರು ಭ್ರಷ್ಟಾಚಾರ, ಇವರು ತನಿಖೆ ರೀ ಮಾಡ್ಲಿ ಬೇಳಿ ಬರಬೇಕಾಗಿತ್ತು. ಡೇಟಿನ ಪ್ರಕಾರ ಆದೇಶ ಅವ್ರಿಗೆ ಹೋಗೈತಿ, ಡೇಟಿನ ಪ್ರಕಾರ ಆದೇಶ ಹೋಗೈತಿ, ಬರಬೇಕಾಗಿತ್ತು. ಅವರು ವಿಳಂಬ ಮಾಡಿ ಏನ್ ಮಾಡ್ಯಾರ, ವಿಳಂಬ ಮಾಡಿ ಏನ್ ಮಾಡ್ಯಾರಪ್ಪ ಅಂದ್ರ, ನಿನ್ನೆ ಅಲ್ಲ ಮಾನ್ಯ ಬಂದಾರ. ಯಾಕಂದ್ರೆ ನೀ ಮಾನ್ಯ ಯಾಕೆ ಬಂದ್ರಿ, ಯಾಕೆ ಕಾರಣಕ್ಕಾಗಿ ಬಂದ್ರಿ ಅಂತ ಹೇಳಿಂದ ಅವರನ್ನ ನಾನು ತಡೆ ಹಿಡ್ದೆ. ನಿಮಗೆ ಆದೇಶ ಆಗಿದ್ದು 21/6/2023 ಅಂತ ಆದೇಶ ಆಗೈತಿ, ನೀವ್ ಯಾಕೆ ನಿನ್ನೆ ಬಂದ್ರಿ ಅಂತ ಹೇಳಿಂದ ನಾ ಅವ್ರ ತಡೆ ಹಿಡಿದು ತನಿಖೆ ಮಾಡ್ಲಾಕ್ ಬಿಡ್ಲಿಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂತ ಯೋಜನಾ ಅಧಿಕಾರಿಗಳು ಎಲ್ಲರೂ ಕೂಡ ಆ ಬೀರಪ್ಪ ಸೆಟ್ಟಪ್ಗಳು ಸುಮಾರು ಬೇನಾಮ ಆಸ್ತಿ ಮಾಡ್ಯಾನ, ದೊಡ್ಡ ದೊಡ್ಡ ಆಸ್ತಿ ಮಾಡ್ಯಾನ, ಬಡಬಕ್ಕರ ಹಣವನ್ನು ಎಲ್ಲರದು ಲೂಟಿ ಹೊಡೆದಾನ, ಹಕ್ಕುಪತ್ರ ಡುಪ್ಲಿಕೇಟ್ ಮಾಡ್ಯಾನ. ಸೂಕ್ತವಾದ ನ್ಯಾಯ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಮಾಡ್ಕೋತೀವಪ್ಪ ಅಂದ್ರ, ಇವತ್ತಿನ ಈ ಹೋರಾಟ ನೊಂದು ಬೆಂದು ಎಲ್ಲಾ ಸಾಕ್ಷ್ಯಾಧಾರವನ್ನು ಸಂಗ್ರಹ ಒಂದು ವರ್ಷದಿಂದ ಮಾಡಿ ಇಟ್ಕೊಂಡು ನಾವು ಇವತ್ತು ಹೋರಾಟ ಕಣಕ್ಕಿಳಿದೇವೆ. ನಮಗ ಇಮಿಡಿಯೇಟ್ಲಿ ಇವತ್ತಿಂದ ಇವತ್ತೇ ಸದ್ಯದಲ್ಲಿ ಅವನ ಬೀರಪ್ಪ ಸೆಟ್ಟಪ್ಗಳು ಬಿಲ್ ಕಲೆಕ್ಟರ್ ಬೀರಪ್ಪ ಸೆಟ್ಟಪ್ಗಳ ಅನಾಮತ ಮಾಡ್ತೀನಿ ಅಂತ DC ಸಾಹೇಬ್ರು ಮೊದಲು ಹೇಳಿದ್ರು. PD ಅವ್ರದ್ದು ನಮ್ಮಲ್ಲಿ ರೆಕಾರ್ಡಿಂಗ್ ಅದಾವ, DC ಅವ್ರದ್ದು ವಿಡಿಯೋ ಅದಾವ. ಅನಾಮತ ಸಂಜೆ ಇದ್ರೊಳಗೆ ಮಾಡ್ತೀನಿ ಅಂತ ಅದನ್ನ ಮೂತಲಾಕತ್ತೀರಿ. ಅದಕ್ಕೀಗ ಅನಾಮತ ಮಾಡುವವರಿಗೆ
ನಮ್ಮ ಧರಣಿ ಸತ್ಯಾಗ್ರಹ ಹಿಂಪಡೆಯುವುದಿಲ್ಲ ಮತ್ತು ಸೂಕ್ತ ತನಿಖಾ ತಂಡ ಮಾಡಿಸಿ ಪಾಪ ಹೆಣ್ಣು ಮಕ್ಕಳಿಗೆ ಏನ ಅವ್ಯವಹಾರ ಮಾಡ್ಯಾನ ಬೀರಪ್ಪ ಶೆಟ್ಟಿಗಳು ಅವನ ಸೂಕ್ತ ಕ್ರಮ ಜರುಗಿಸಿ ಅನಾಮತ್ ಮಾಡಿ ಸೂಕ್ತ ತನಿಖೆ ತಂಡ ರಚನೆ ಮಾಡಬೇಕು. ಅದಕ್ಕೆ ಆದಂತ ತನಿಖೆ ತಂಡ ಏನು ವಸತಿ ನಿಗಮ ಐತಿ ಅಂತವ್ರನ್ನ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಇಲ್ಲದೆ ಹೋದ್ರ ನಮ್ಮ ಧರಣಿ ಅಂತರು ನಾವು ಅವನ ಅನಾಮತ ಮಾಡಿ ಸೂಕ್ತ ತನಿಖೆ ತಂಡ ಮಾಡುವವರಿಗೂ ನಾವು ಇಲ್ಲೇ ಧರಣಿ ಕುಂದಿರ್ತೇವೆ ಅಂತೇಳಿ ಘಂಟಾ ಘೋಷವಾಗಿ ಹೇಳ್ತೇನೆ. ಅವ್ಯವಹಾರ ಮತ್ತು ಲಂಚಾವತವರ ಖಂಡಿಸಿ ದಿನಾಂಕ 27/1/2023 ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತ ಎಸ್ ಪಾಟೀಲ್ ಸಾಹೇಬರಿಗೆ ಮನವಿಯನ್ನು ನೀಡಲಾಗಿತ್ತು. ಮನವಿಯನ್ನು ನೀಡಿ ಮತ್ತೆ ಪುನಃ ಹಳ್ಳಿ ಮತ್ತು ಜಿಲ್ಲಾಧಿಕಾರಿಗಳಿಗೆ 2/2/2023 ನಾವು ಮತ್ತೆ ಪುನಃ ಮನವಿಯನ್ನು ನೀಡಿದ್ದೇವೆ. ಏನಾಗ್ಯದ ಬಸವನ ಬಾಗೇಡಿ ಒಳಗಪ್ಪ ಅಂದ್ರೆ ವಸತಿ ಯೋಜನೆಯಡಿಯಲ್ಲಿ ಆಗಿರಬಹುದು, ವಿವಿಧ ಕಾಮಗಾರಿಗಳಲ್ಲಿ ಆಗಿರುವುದು ಭ್ರಷ್ಟಾಚಾರ, ಬಹಳ ಭ್ರಷ್ಟಾಚಾರ. ಹೆಂಗ್ ಭ್ರಷ್ಟಾಚಾರಪ್ಪ ಅಂದ್ರೆ ಯಾರಿಗೋ ಹಕ್ಕುಪತ್ರ ಯಾರಿಗೋ ಮನೆ, ಡುಪ್ಲಿಕೇಟ್ ಹಕ್ಕುಪತ್ರಗಳನ್ನ ತಯಾರು ಮಾಡಿ ಪಾಪ ಕೂಲಿ ಕಾರ್ಮಿಕ ಬಡ ಕೂಲಿ ಕಾರ್ಮಿಕರನ್ನ ಹಟ್ಟಿ ಮೇಲೆ ಹೊಡೆಯಂತ ಕೆಲಸ ನಡೆದಿತ್ತು. ಅದನ್ನ ಖಂಡಿಸಿ ನಾವು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿ ಸಾಕ್ಷಿ ಆಧಾರ ಸಮೇತ ನಾವು ಮನವರಿಕೆ ಮಾಡಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ನಾ ಸೂಕ್ತವಾದ ಕ್ರಮವನ್ನು ಜರುಗಿಸ್ತೀನಿ ಅಂತ ಹೇಳಿ ಮೊದಲಿದ್ದ ಡಿ ಸಿ ರಾಮಣ್ಣವ್ರ ಸಾಹೇಬರು ಹೇಳಿದ್ರು. ಅದಾದ ನಂತರ ಮುಂದೆ 8 ದಿನ ಬಿಟ್ಟು ಮತ್ತು ಪುನಃ ನಾವೇನ್ ಮಾಡಿದೇವೆ, ಕೊನೆಯ ತಿಂಗಳದಾಗ ನಾವು ಅಲ್ಲಿ ನಮ್ಮ ಇದಕ್ಕೆ ಬಂದ್ರು ಜಿಲ್ಲಾಧಿಕಾರಿ ನಡೆ ಬಸವನ ಬಾಗೇವಾಡಿ ಕಡೆ ಅಂತ ಹೇಳಿ ಹಳ್ಳಿ ಕಡೆ ಅಂತ ಇದ್ದ ಸಂದರ್ಭದಲ್ಲಿ ನಾವು ಅವರಿಗೆ ಮತ್ತೆ ಮನವರಿಕೆ ಮಾಡಿ ಎಲ್ಲ ಹಕ್ಕುಪತ್ರ ಎಲ್ಲ ಮಹಿಳೆಯರನ್ನು ಕರ್ಕೊಂಡ್ಬಂದು ಕೂಸೇವೆ. ಇವ್ರ ಹೆಸರಲ್ಲೇ ಟರಾವ್ ಅದಾವ, ಇವ್ರ ಹೆಸರಲ್ಲೇ ಹಕ್ಕುಪತ್ರ ಅದಾವು, ಜಾಗ ಮಾತ್ರ ಡುಪ್ಲಿಕೇಟ್ ಹಕ್ಕುಪತ್ರ ತಯಾರು ಮಾಡಿದಂತ ಬೀರಪ್ಪ ಸೆಟ್ಟಪ್ಗಳನ್ನಂತ ಅವ್ರಿಗೆ ಲಂಚ ಕೇಳೋದು, ನೀವು 5 ಲಕ್ಷ ಕೊಡ್ರಿ 3 ಲಕ್ಷ ಕೊಡ್ರಿ ಅಂದ್ರೆ ನಿಮ್ ಜಾಗ ತೋರಿಸ್ತೀನಿ ಅಂತ ಹೇಳಿ ಕಿಶಿಂದ ಮಾಡಿದ್ದಕ್ಕೋಸ್ಕರ ಅದಕ್ಕೆ ನಾವು ಗಮನಕ್ಕೆ ತಂದೇವೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೇವೆ. ಜಿಲ್ಲಾಧಿಕಾರಿಗಳು ನಮ್ಮ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಕಾರ್ಯಕರ್ತರು ಮತ್ತು ಎಲ್ಲಾ ಮಹಿಳೆಯರ ಮುಂದೆ ಬಸವನ ಬಾಗೇಡಿ ಪಟ್ಟಣದಲ್ಲಿ ಏನ್ ಹೇಳಿಕೆ ಕೊಟ್ರಪ್ಪ ಅಂದ್ರ ಇಲ್ಲ ಆ ಬೀರಪ್ಪ ಸೆಟ್ಟಪ್ಗಳೊಂದು ಬಹಳ ಭ್ರಷ್ಟಾಚಾರ ಐತಿ, ಅವನ ಶೀಘ್ರದಲ್ಲೇ ಸಂಜೆ 5 ರೊಳಗಾಗಿ ಅವನ ಸಸ್ಪೆಂಡ್ ಮಾಡಿ ಸೂಕ್ತ ತನಿಖೆ ತಂಡ ರಚನೆ ಮಾಡಿ ಅಂತ ಕಿಶಿಂದ ಮೊದಲಿದ್ದಂತ ಡಿ ಸಿ ಸಾಹೇಬ್ರು ಹೇಳಿದ್ರು. ಇಲ್ಲಿರ್ತಕ್ಕಂತ ಪಿ ಡಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದಾಗ ಪಿ ಡಿ ಅಧಿಕಾರಿಗಳು ಕೂಡ ನನಗೂ ಫೋನ್ ಮಾಡಿ ನಾವು ಸಂಜೆ 5 ರೊಳಗಾಗಿ ಆ ಬೀರಪ್ಪ ಸೆಟ್ಟಪ್ಗಳನ್ನ ಸಸ್ಪೆಂಡ್ ಮಾಡಿ ಅನಾಮತಗೊಳಿಸಿ ನಾವು ಶೀಘ್ರದಲ್ಲೇ ತನಿಖೆ ತಂಡ ರಚನೆ ಮಾಡ್ತೀನಿ ಅಂತಂದ್ರು. ಆದ್ರೂ ಕೂಡ ತನಿಖೆ ತಂಡ ರಚನೆ ಮಾಡಲಿಲ್ಲ. ಅದು ಈ ತರ ಆಗಿ ನಮ್ಮೆಲ್ಲರಿಗೆ ಕೂಡ ಪ್ರತಿನಿತ್ಯ ಬಂದೋಗ ನಾವು ಯೋಜನಾ ಅಧಿಕಾರಿಗಳ ಬಳಿ ಎಲ್ಲರ ಬಳಿ ಇಲೆಕ್ಷನ್ ಬಂತು, ಇಲೆಕ್ಷನ್ ಆಗಿಂದು ಮತ್ತೆ ಹೊಳೆ ಗಂಟು ಬಿದ್ದೇವೆ, ಹೊಳೆ ಬಂದು ಮತ್ತೆ ಇವರಿಗೆ ಸುರುಕೋಡತ್ತಿದ್ರು, ಅವ್ರಿಗೆ ಮತ್ತೆ ಎಲ್ಲ ತೋರಿಸಿದೇವೆ. ಅದು ಆದ ಬಳಿಕ ಏನ್ ಮಾಡಿಬಿಟ್ಟಾರ, ಇಲ್ಲಿ ಇರ್ತಕ್ಕಂತ ಮೊದಲಿದ್ದ ಪಿ ಡಿ ಡಂಬಾ ಸಾಹೇಬ್ರು ನನಗ 5 ಗಂಟೆಗೆ ಸಸ್ಪೆಂಡ್ ಮಾಡಿ ಕೇಸಿಂದ ತನಿಖೆ ತಂಡ ಹಾಕ್ತೀನಿ ಅಂತ ಹೇಳಿದವ್ರು ಏನ್ ಮಾಡ್ಬಿಟ್ಟಾರ, ರಾತ್ರಿ ಮನುಗುಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಾರ. ಆ ವ್ಯಕ್ತಿನ ಮನುಗುಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಾರ. ಮನುಗುಳಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಯಾಕಂತೇಳಿ ನಾ ಬೆಳಗ್ಗೆ ಕೇಳಿದೆ ಪಿ ಡಿ ಅಧಿಕಾರಿಗಳಿಗೆ. ಇಲ್ಲ ರಾತ್ರಿ ಡಿ ಸಿ ಅವ್ರು ಫೋನ್ ಮಾಡಿದ್ರು, ರಾತ್ರಿ ಒಂದು ಮುಂಜಾನೆ ಒಂದು ಹೇಳ್ತಾರೆ ಯಾಕಂತೇಳಿ ನಾವು ಪಿ ಡಿ ಅಧಿಕಾರಿಗಳ ಜೊತೆ ಸ್ವಲ್ಪ ಘರ್ಷಣೆ ಆಯ್ತು. ನಂತರ ಅದು ಕಳೆದ ಇಲೆಕ್ಷನ್ ಜಾರಿ ಆಯ್ತು. ಇಲೆಕ್ಷನ್ ಮುಗಿದ ಬಳಿಕ ಸುರಕೋಟ್ ಸಾಹೇಬ್ರು ಇದ್ರು, ಮತ್ತೆ ಸುರಕೋಟ್ ಸಾಹೇಬ್ರು ಇದ್ದಾಗ ಬಂದು ಭೇಟಿ ಆದೇವೆ, ಮುಂದೆ ನೋಡೋಣ ತಂದ್ರು. ಆಮೇಲೆ ಅವ ಟ್ರಾನ್ಸ್ಫರ್ ಆದಂತ ವ್ಯಕ್ತಿ ಬೀರಪ್ಪ ಸೆಟ್ಟಪ್ಗಳಂತ ವ್ಯಕ್ತಿ ಅಲ್ಲಿರ್ತಕ್ಕಂತ ಸಾಕ್ಷಿ ನಾಶ ಮಾಡ್ಬೇಕಂತೇಳಿ ಅವ ಟ್ರಾನ್ಸ್ಫರ್ ಆಗಿ ಚಾರ್ಜ್ ಕೊಟ್ಟರು ಕೂಡ ಅಲ್ಲಿರ್ತಕ್ಕಂತ ಕಡತಗಳನ್ನು ತುಡುಗು ಮಾಡಿಕೊಂಡು 120 ಫೈಲ್ಗಳು ಖಾಸಗಿ ವ್ಯಕ್ತಿ ಕೈಲೆ ಕೊಟ್ಟ ಕೇಸಿಂದ ಅವ್ರನ್ನ ಗಪ್ ಮಾಡಲಾಗುತ್ತಿದ್ದ. ಆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾವೆಲ್ಲರೂ ಜೊತೆಗೂಡಿ ಅವನ ಹಿಡ್ಕೊಂಡು ಬಂದು ನೀನು ಮನಗುಳಿ ಟ್ರಾನ್ಸ್ಫರ್ ಆಗಿ ಚಾರ್ಜ್ ಈಗ ಕೂಡ ಕೊಡೋದಿಲ್ಲ ಅಂತ ಹೇಳಿ ಅಂತೇಳಿ ಕೇಸಿಂದ ಪುರಸಭೆ ಮುಖ್ಯಾಧಿಕಾರಿಗಳು ನಮ್ಗೆ ಒಂದು ನನ್ನ ಗಮನಕ್ಕೆ ತರಲಾರಿ ಕಡತಗಳನ್ನ ತೊಡಗು ಮಾಡ್ಕೊಂಡು ಹೋಗ್ಯಾನ, ಇವನ ಮೇಲೆ ಸೂಕ್ತ ಕ್ರಮ ಜರುಗಿಸ್ರಿ ಅಂತೇಳಿ ಪುರಸಭೆ ಪೂಜಾರಿ ಮುಖ್ಯಾಧಿಕಾರಿಗಳು ಇವರಿಗೆ ವರದಿಯನ್ನು ಸಲ್ಲಿಸ್ಯಾರ. ಅದ್ರ ಮ್ಯಾಗ ಕಡತ ಸರ್ಕಾರಿ ಕಡತಗಳನ್ನ ಇವ್ರು ತೊಡಗು ಮಾಡ್ತಾರಂದ್ರ ಪಾಪ ಸರ್ಕಾರದಿಂದ ಬಂದಂತ ಬಡಬಗ್ಗರ ಕೂಲಿ.
ಯೋಧರ ಅಧಿಕಾರಿಗಳಿಗೆ ರಾಷ್ಟ್ರ ತನಿಖೆ ತಂಡಕ್ಕೆ ರಾಷ್ಟ್ರ ವಿಜಯಪುರ ಜಿಲ್ಲಾ ತನ ಯೋಧರ ಅಧಿಕಾರಿಗಳಿಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.